ಪೈಥಾನ್ ಕಲಿಬೇಕಾ? ಅದು ಕನ್ನಡದಲ್ಲಿ, ಹಾಗಿದ್ರೆ ವೆಲ್ಕಮ್ ಫ್ರೆಂಡ್ಸ್. ನಾನು ಇವತ್ತಿಂದ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಯಾರ್ಯಾರು ಕಲಿಬಹುದು, ಯಾರ್ಯಾರಿಗೆ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕಲಿಬಹುದು. ಅದಕ್ಕೆ ನೀವು IT ಬ್ಯಾಕ್ಗ್ರೌಂಡ್ ಇಂದ ಆಗಿರ್ಬೇಕಂತ ಏನು ರೂಲ್ಸ್ ಇಲ್ಲ. ಅಂದ್ರೆ ನಿಮ್ಗೆ ಕೋಡಿಂಗ್ ಬಗ್ಗೆ ಏನು ಐಡಿಯಾ ಇಲ್ಲ ಅಂದ್ರೂ ಕೂಡ ಇದನ್ನ ಕಲಿಬಹುದು. 10th ಕ್ಲಾಸ್ ಹುಡುಗ ಕೂಡ ಕಲಿಬಹುದು, ಅಷ್ಟು ಈಸಿ ಇದೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದನ್ನ ಕಲಿಯೋ ಮುಂಚೆ ನಿಮ್ಗೆ 2 ವಿಷಯಗಳ ಬಗ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಫಸ್ಟ್ ಒನ್, ಯಾಕೆ ಪೈಥಾನ್ ಲ್ಯಾಂಗ್ವೇಜ್ ಅನ್ನೇ ಕಲಿಬೇಕು? ಸೆಕೆಂಡ್, ಇದನ್ನ ಕಲ್ತ್ರೆ ನನಗಾಗುವಂತ ಬೆನಿಫಿಟ್ ಏನು? ಯಾಕೆ ಕಲಿಬೇಕು, ಕಲ್ತ್ರೆ ಏನಾಗತ್ತಂತ ನಿಮಗೆ ಗೊತ್ತಾದ್ರೆ ನಿಮ್ಗೆ ಸೀರೀಸ್ ಮುಗಿಯೋವರೆಗೂ ಇಂಟ್ರೆಸ್ಟ್ ಲೂಸ್ ಆಗಲ್ಲ, ಇನ್ ಕೇಸ್ ಬೋರ್ ಆದ್ರೂ ನೀವು ಕ್ವಿಟ್ ಮಾಡಲ್ಲ. ಅದಕ್ಕೆ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್, ಪೈಥಾನ್ ಲ್ಯಾಂಗ್ವೇಜ್ ಅನ್ನೇ ಯಾಕೆ ಕಲಿಬೇಕು? ರೀಸನ್, ಡಿಮಾಂಡ್. ಪೈಥಾನ್ ಲ್ಯಾಂಗ್ವೇಜ್ ಇವಾಗ ಬಂದಿದ್ದಲ್ಲ, ಇದು 1989 ಅಲ್ಲಿ ಡೆವಲಪ್ ಆಗ ಸ್ಟಾರ್ಟ್ ಆಗಿದ್ದು, 1991 ಗೆ ಮಾರ್ಕೆಟ್ ಬಂದಿದ್ದು. ಸೊ ಅವಾಗ ಬಂದಂತ ಲ್ಯಾಂಗ್ವೇಜ್ ಇವಾಗ ಯಾಕೆ ಡಿಮಾಂಡ್ ಅಲ್ಲಿದೆ? ಇದಕ್ಕೆ ಕಾರಣ ಇಂಟರ್ನೆಟ್. ಯಾವಾಗ ಇಂಟರ್ನೆಟ್ ಬಂತು ಅಲ್ಲಿಂದ ಡೇಟಾ ಯೂಸೇಜ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಯಾವಾಗ ಇದು ಜಾಸ್ತಿ ಆಯ್ತು, ಇವಾಗ ಡೇಟಾಗೆ ಲಿಂಕ್ ಆಗಿರುವಂತ ಕೆಲವೊಂದು ಫೀಲ್ಡ್ ಗಳಿದೆ, ಅವುಗಳ ಡಿಮಾಂಡ್ ಜಾಸ್ತಿ ಆಯ್ತು. ಫಾರ್ ಎಕ್ಸಾಂಪಲ್, ಡೇಟಾ ಸೈಂಟಿಸ್ಟ್, ಡೇಟಾ ಅನಲಿಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಇವುಗಳ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಯ್ತು. ಇವಾಗ ಇದರಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾಯಿತು, ವಿತ್ ಒನ್ ಕಂಡೀಷನ್. ಕಂಡೀಷನ್ ಏನಂದ್ರೆ, ಅವ್ರಿಗೆ ಅವರ ಡೊಮೇನ್ ಅಲ್ಲೇ ಕೆಲಸಗಳು ತುಂಬಾ ಜಾಸ್ತಿ ಇದೆ. ಮತ್ತೊಂದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತುಂಬಾ ಟಫ್ ಆಗಿರ್ಬೋದು. ಅವ್ರಿಗೆ ತುಂಬಾ ಈಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾಗಿತ್ತು, ಬೇಗನೆ ಕಲಿತು ಅದನ್ನ ಅವರು ಫೀಲ್ಡ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ. ಅವಾಗ ಬೇಗ ಮತ್ತೆ ಈಸಿ ಕಲಿಯುವಂತ ಲ್ಯಾಂಗ್ವೇಜ್ ಅಂತ ಹುಡುಕ್ತಾ ಹೋದಾಗ ಅವ್ರಿಗೆ ಸಿಕ್ಕಿದ್ದೆ ಪೈಥಾನ್. ಸೊ ಅಲ್ಲಿಂದ ಪೈಥಾನ್ ಅನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್, ಡೇಟಾ ಯೂಸೇಜ್ ಕೂಡ ಜಾಸ್ತಿ ಆಗ್ತಾ ಹೋಯ್ತು, ಅಲ್ಲಿಂದ ಪೈಥಾನ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾನೆ ಹೋಯ್ತು. ಸೆಕೆಂಡ್, ಇವಾಗ ಏನು ಡಿಮಾಂಡ್ ಅಲ್ಲಿದೆ, ಫ್ಯೂಚರ್ ಅಲ್ಲಿ ಇದ್ರಲ್ಲಿ ಡಿಮಾಂಡ್ ಇರುತ್ತಾ ಇಲ್ವಾ, ಅಥವಾ ನಂಗೆ ಫ್ಯೂಚರ್ ಅಲ್ಲಿ ಇದು ಹೆಲ್ಪ್ ಆಗತ್ತಾ ಇಲ್ವಾ? ನಿಮಗೆ ಅನ್ಸುತ್ತೆ ಫ್ಯೂಚರ್ ಅಲ್ಲಿ ಇಂಟರ್ನೆಟ್ ಏನಾದ್ರೂ ಬಂದ್ ಆಗತ್ತಾ, ಅಥವಾ ಡೇಟಾ ಯೂಸೇಜ್ ಮಾಡೋರ ಸಂಖ್ಯೆ ಏನಾದ್ರೂ ಕಮ್ಮಿ ಆಗತ್ತೆ ಅಂತ ಅನ್ಸುತ್ತಾ? ಇಲ್ಲ ತಾನೆ, ಫ್ಯೂಚರ್ ಅಲ್ಲಿ ಇಂಟರ್ನೆಟ್ ಇನ್ನ ಬೂಮ್ ಆಗುತ್ತೆ, ಡೇಟಾ ಯೂಸೇಜ್ ಮಾಡೋರ ಸಂಖ್ಯೆ ಇನ್ನ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆ ಜೊತೆಗೆ ಇನ್ನ ಪೈಥಾನ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇದನ್ನ ಕಲಿಯೋದ್ರಿಂದ ಫ್ಯೂಚರ್ ಅಲ್ಲಿ ಬೆನಿಫಿಟ್ ಅಂತೂ ಇದ್ದೇ ಇದೆ, ಬಿಕಾಸ್ ಇದರ ಡಿಮಾಂಡ್ ಇನ್ನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಈ ಎಲ್ಲ ರೀಸನ್ ಇಟ್ಕೊಂಡು ನೀವು ಪೈಥಾನ್ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅಂಡ್ ನಿಮ್ಮ ಜೊತೆಗೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದನ್ನ ಕಲಿಬೇಕು ಅಂದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ. ಇನ್ ಕೇಸ್ ನೆಕ್ಸ್ಟ್ ವಿಡಿಯೋಗಳು ಬಂದವಾಗ ನೀವೇನಾದ್ರೂ ಬಿಜಿ ಇದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಇದು ರಿಮೈಂಡ್ ಮಾಡುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಪೈಥಾನ್ ಸೀರೀಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬೈ ಅಂಡ್ ಟೇಕ್ ಕೇರ್.